ಆಶೀರ್ವಾದಗಳವರ ಮಹಿಮೆ ಅಗಾಧವಾಗಿದೆ. ಅವರ ಚರಿತ್ರ ಅದು ಬೃಹದಾಕಾರವಾಗಿ ಬರೆದಂಥ ಗ್ರಂಥದ ತುಂಬಿ ಇದೆ. ಅವರ ಶಿಷ್ಯರ ಚರಿತ್ರ ಉತ್ತುಂಗ ಅಂದರೆ ಅವರ ಚರಿತ್ರ ಇನ್ನೂ ಉತ್ತುಂಗ ಅತಿತುಂಗ. ಈ ರೀತಿಯಾಗಿ ಆ ಬೆಳೆದಿರ್ತಕ್ಕಂಥ ಮಹಾನುಭಾವರು ಅಖಂಡವಾಗಿ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಅನಾದಿ ಸತ್ಸಂಪ್ರದಾಯದಿಂದ ಪ್ರಾಪ್ತವಾದ ಶ್ರೀಮದ್ವೈತ ಸಿದ್ಧಾಂತ, ಅದರಲ್ಲಿ ಪೂರ್ಣ ನಿಷ್ಠೆ, ಅಖಂಡವಾಗಿ ಎಡಬಿಡದೆ ಅದನ್ನು ಪ್ರಚಾರ ಮಾಡಿ ಅನೇಕ ದುರ್ಮತಗಳನ್ನೆಲ್ಲ ಖಂಡನ ಮಾಡಿ ಅಂತ್ಯ ಸಿದ್ಧಸ್ತು ಸಿದ್ಧಾಂತ ಮಧ್ವಶ್ಯಾಗಮೇವ ಹಿ. ಮಧ್ವ ಸಿದ್ಧಾಂತವೇ ನಿಜವಾದ ಸಿದ್ಧಾಂತ, ಅದೇ ವೈದಿಕ ಸಿದ್ಧಾಂತ, ಅದೇ ಮೋಕ್ಷ ಕೊಡ್ತಕ್ಕಂಥದ್ದು ಅಂತ ಹೇಳಿ ಅದನ್ನು ದ್ವೈತ ದುಂದೂರಿ ಮಡಗಿಸಿದರು. ಎಲ್ಲ ಕಡೆಗೂ ಅಖಂಡವಾಗಿ ಆ ಸೇತು ಶೀತಾಚಲ ಹಿಮಾಲಯದಿಂದ ಕನ್ಯಾಕುಮಾರಿಯವರಿಗೆ, ದ್ವಾರಕಾದಿಂದ ಜಗನ್ನಾಥಪುರಿಯವರಿಗೂ ಅಖಂಡವಾಗಿ ಸಂಚಾರ ಮಾಡಿ, ಸಂಚಾರ ಮಾಡುವುದು ಅಂದರೆ ಸಾಮಾನ್ಯವಲ್ಲ, ಕೇವಲ ತತ್ವಜ್ಞಾನದ ಪ್ರಚಾರಕ್ಕೋಸ್ಕರವಾಗಿ ಆ ರೀತಿಯಾಗಿ 30-33 ವರ್ಷಗಳವರೆಗೆ ಈ ವೇದಾಂತ ಸಾಮ್ರಾಜ್ಯ ಸಿಂಹಾಸನದ ಮೇಲೆ ಇದ್ದುಕೊಂಡು ನಿರಂತರವಾಗಿ ತಾವು ತತ್ವಜ್ಞಾನದ ಪ್ರಚಾರ ಮಾಡಿ ಭಕ್ತರ ಮೇಲೆ ಅನುಗ್ರಹ ಮಾಡಿದ್ದಾರೆ. ಅವರು ಪ್ರಾಚೀನ ಮಹಾನುಭಾವರು, ಅಪರೋಕ್ಷ ಜ್ಞಾನಿಗಳವರ ಚರಿತ್ರ ಬಹಳ ಹಿಂದೆ ಅನೇಕ ಜನರು ಆಗಿ ಹೋದಂತೆ ಕೇಳ್ತೇವೆ. ಆದರೆ ಆ ಮಹಾನುಭಾವರ ಪಂಕ್ತಿಯಲ್ಲಿ ಬರ್ತಕ್ಕಂಥ ಈ ಮಹಾನುಭಾವರು ಇತ್ತೀಚೆಗೆ ಆದವರು, ಅವರನ್ನು ನೋಡಿದವರು ಇನ್ನೂ ಇರಬಹುದು. ಸಮಯ 70-72 ವರ್ಷಗಳಾಯಿತು. 76 ವರ್ಷ ಅವರು ವೃಂದಾವನಸ್ಥರಾಗಿ, ಅದಕ್ಕಿಂತ ಮೊದಲು ಸಾಕ್ಷಾತ್ತಾಗಿ ವಿಭೂತಿ ಪುರುಷರಾಗಿ ಇದ್ದದ್ದು ನೋಡುವಂಥದ್ದು ಭಾಗ್ಯ ನಮಗೆ ಬಂದರೆ ಅದು ನಮ್ಮ ಸ್ವರೂಪೋದ್ಧಾರಕರಾದ ಗುರುಗಳಿಂದ. ಆ ಸ್ವರೂಪೋದ್ಧಾರಕರಾದ ಮಹಾಮುನಿ ಆಚಾರ್ಯರು ಅವರಿಗೆ ಅಚ್ಚುಮೆಚ್ಚಿನ ಪ್ರೀತಿಯ ಶಿಷ್ಯ. ಅದೆಷ್ಟು ಅಂತ ಹೇಳಲಿಕ್ಕಿಲ್ಲ. ಅವರವರೊಳಗೆ ಅನ್ಯೋನ್ಯವಾಗಿರ್ತಕ್ಕಂಥದ್ದು ಪ್ರೀತಿ, ಅವರ ಅನುಗ್ರಹ, ಇವರು ಮಾಡಿದ ಸೇವೆ, ಅವರ ಪಾಂಡಿತ್ಯ, ಅವರಲ್ಲಿರುವಂಥ ತಪಶ್ಚರ್ಯ, ಅವರಲ್ಲಿರುವಂಥ ಪ್ರತಿಭೆ ಸಾಕ್ಷಾತ್ತಾಗಿ ಕಂಡು ಅವರ ಪಾಲಾರವಿಂದದಲ್ಲಿದ್ದು ಅವರ ಸೇವೆಯನ್ನು ಮಾಡ್ತಾ ಅವರ ಅನುಗ್ರಹಕ್ಕೆ ಪಾತ್ರರಾಗಿರ್ತಕ್ಕಂಥವರು ನಮ್ಮ ಗುರುಗಳು. ಅವರ ಮೂಲಕವಾಗಿ ಬಿಜಾಪುರದಲ್ಲಿ, ಯಲಗುರದಲ್ಲಿ, ಆಮೇಲೆ ಪಂಢರ್ಪುರ ಮೂರು ಕಡೆಗೆ ಶ್ರೀಮತ್ ಸತ್ಯಜ್ಞಾನತೀರ್ಥ ಶ್ರೀಪಾದಂಗಳವರ ದರ್ಶನ. ವಿಜಾಪುರದಲ್ಲಿ ನೋಡಿದರೆ ಅಖಂಡವಾಗಿ ಆಗಿನ ಕಾಲಕ್ಕೆ ಸ್ವಾಮಿಗಳವರು ಬಂದರು ಅಂತಂದರೆ ಸುತ್ತಮುತ್ತ ಹಳ್ಳಿಯಲ್ಲಿರ್ತಕ್ಕಂಥ ಎಲ್ಲ ಭಕ್ತರು ಓಡಿ ಬರಬೇಕು. ಅಖಂಡವಾಗಿ ಅವರಿಗೆ ಬೆಳಿಗ್ಗೆ ಪಾಠ, ಪ್ರವಚನ, ಮುದ್ರಾಧಾರಣೆ, ಪಾದಪೂಜೆ, ರಾಮದೇವರ ಪೂಜೆ, ಮಧ್ಯಾಹ್ನ ಪಂಡಿತರ ಪ್ರವಚನ ಮತ್ತು ಸಾಯಂಕಾಲ ಸ್ವಾಮಿಗಳವರ ಪ್ರವಚನ. ಈ ವಿಧವಾಗಿ ದಿನಚರ್ಯ ನಡೀತಾ ಇರಬೇಕು. ಅವರು ಇಷ್ಟೆಲ್ಲ ಮಹಾನುಭಾವರು ತಾವು ಅಖಂಡವಾಗಿ ಅವರು ನಿಧಿ ಕೇಳಿದರೆ ನಿಷ್ಠೆಯನ್ನು ಹೇಗಿರಬೇಕು ಅಂದರೆ ಅದು ಅವರಿಂದ ಕಲಿಬೇಕು. ಅಕ್ಷರ ಅಕ್ಷರ ಕ್ಷಣ ಕ್ಷಣಕ್ಕೆ ಅದೇ ಚಿಂತನ. ಕೇವಲ ತಮ್ಮ ತತ್ವಜ್ಞಾನ ಮಾತ್ರವಲ್ಲ, ಶ್ರೀಮದ್ ಆಚಾರ್ಯ ಯಾವ್ಯಾವ ಮತಗಳನ್ನು ಖಂಡನ ಮಾಡಿದ್ದಾರೋ, ಆ ಮತದಲ್ಲಿ ಏನೇನು ದೋಷಗಳು ತೋರಿಸಿದ್ದಾರೋ ಅವುಗಳನ್ನೆಲ್ಲ ಸಾಕ್ಷಾತ್ತಾಗಿ ಅದೇ ರೂಪದಿಂದ ಎಲ್ಲ ಮತಗಳನ್ನು ಖಂಡನ ಮಾಡಿ ದ್ವೈತ ಸಿದ್ಧಾಂತವನ್ನು ಸ್ಥಾಪನೆ ಮಾಡಿದರು. ಇಂಥ ಮಹಾನುಭಾವರ ಚರಿತ್ರ ನೀವು ಕೇಳಿದ್ದೀರಿ. ಆ ನಮ್ಮ ಗುರುಗಳು ಹೇಳೋರು ಕೇಳಿದ್ದನ್ನೇ ಕೇಳಬೇಕು, ಪುನಃಪುನವಾಗಿ ಮನಸ್ಸಲ್ಲಿ ತರಬೇಕು, ಪುನಃಪುನವಾಗಿ ಅನುಸಂಧಾನ ಮಾಡಿಕೊಳ್ಬೇಕು. ಕೊರದಳ್ಳಿ ಮನೆತನ ಅದು ಪಂಡಿತರ ಮನೆತನ. ಆ ಪಂಡಿತರ ಮನೆತನದಲ್ಲಿ ಅನೇಕ ಜನ ಮಹಾನುಭಾವರಾಗಿದ್ದಾರೆ, ಅನೇಕ ಜನ ಪೀಠದ ಮೇಲೆ ಸ್ವಾಮಿಗಳವರು ಆಗಿ ಹೋಗಿದ್ದಾರೆ. ಈ ರೀತಿಯಾಗಿ ಪರಂಪರೆಯಲ್ಲಿ ಬಂದಿರತಕ್ಕಂಥವರು ಇವರಿಗೆ ಕೊರದಳ್ಳಿ ಮನೆತನದಲ್ಲಿ ಬಂದಿರತಕ್ಕಂಥ ಪಂಡಿತರು ಜಯರಾಮಾಚಾರ್ಯರು,
ಅವರಿಗೆ ಹುಟ್ಟಿರ್ತಕ್ಕಂಥ ಮಕ್ಕಳು ಸೇತು ರಾಮಾಚಾರ್ಯರು ಅಂತ ಇವರ ಹೆಸರು. ನಾಲ್ಕು ಜನ ಹೆಣ್ಣು ಮಕ್ಕಳು, ಇಬ್ಬರು ಗಂಡು ಮಕ್ಕಳು. ಅದರಲ್ಲಿ ಹಿರಿಯರು ಬೇಗನೆ ಚಿಕ್ಕ ವಯಸ್ಸಿನಲ್ಲೇ ಹೊರಟೋದರು. ಆಮೇಲೆ ಮತ್ತು ಪುನಃ ಪರಮಾತ್ಮನ ಸೇವೆಯನ್ನು ಮಾಡಿ ಮಾಡಿ ಅವರ ಅನುಗ್ರಹ ಪಡೆದಾಗ ಈ ಸಮಸ್ತ ಸಮಾಜವನ್ನೇ ಉದ್ಧಾರ ಮಾಡುವಂಥ ಈ ವಿಭೂತ ಪುರುಷರು ಅವರಿಗೆ ಮಕ್ಕಳಾಗಿ ಹುಟ್ಟಿದರು, ಸೇತು ರಾಮಾಚಾರ್ಯ. ಆದರೆ ಬಹಳ ವಿಚಿತ್ರವಾಗಿರುತ್ತದೆ ಮಹಾನುಭಾವರ ಚರಿತ್ರ. ಹುಟ್ಟಿದಾಗ ನೋಡಿದರೆ ಅಪರೂಪದ ಗಂಡು, ನಾಲ್ಕು ಹೆಣ್ಣಿನ ಮೇಲೆ ಹುಟ್ಟಿರ್ತಕ್ಕಂಥ ಗಂಡು, ಆದ್ದರಿಂದ ಎಲ್ಲ ರೀತಿಯಿಂದಲೂ ಅಪರೂಪವಾಗಿ ಬೆಳೆಸ್ತಾ ಇದ್ದಾರೆ. ಅಂಥದ್ರೊಳಗೆ ಅನೇಕ ಕಾಯಿಲೆಗಳು ಒಂದಾದಮೇಲೆ ಒಂದು, ಒಂದಾದಮೇಲೆ ಒಂದು, ಯಾವಾಗಲೂ ಆ ಕೂಚಿಗೆ ತೊಂದರೆ ಆಗ್ತಾ ಇತ್ತಂತೆ. ನಿರಂತರವಾಗಿ ಕಾಳಜಿ, ನಿರಂತರವಾಗಿ ಉಪಚಾರ. ಒಂದು ಸಲ ಅಂತಲೂ ಅತಿಶಯ ಬಹಳ ಕಾಯಿಲೆವಾಗಿ ಹೋಗಿಬಿಟ್ಟಿದೆ. ಕೆಳಗೆ ಮಲಗಿಸಿದ್ದಾರೆ, ಯಾವ ಉಪಚಾರದಿಂದಲೂ ಏನೂ ಲಕ್ಷಣ ಶುರುವಾಗುವ ಕಾಣಲಿಲ್ಲ. ಅಂತಾದ ಮೇಲೆ ದೇವರನ್ನೇ ಬೇಡ್ಕೋತ ಕೂತಿದ್ದಾರೆ. ಚಮತ್ಕಾರ ಅಂದರೆ ಅದೇ ಹೊತ್ತಿಗೆ ಒಬ್ಬರು ತೇಜಸ್ವಿಯಾಗಿರ್ತಕ್ಕಂಥ ಅಪರಿಚಿತ ಆಗಂತುಕ ಬ್ರಾಹ್ಮಣ, ಆ ಊರವರಲ್ಲ, ಅವರು ಬಂದರು. ಬಂದ ಕೂಡಲೇ ಬ್ರಾಹ್ಮಣ ಅತಿಥಿ ಹೋಗಿ ಬಂದು ಅವರು ಸತ್ಕಾರ ಮಾಡಿ ಅವರನ್ನು ಕರೆಸಿ ಕೂಡಿಸಿದಾಗ ಏನಿದೆ ಹೀಗೆ ಅಂದರೆ, ಸ್ವಾಮಿ ನೀವೇ ಅನುಗ್ರಹ ಮಾಡಬೇಕು, ಈ ಹುಡುಗ ಬಹಳ ಕಷ್ಟಪಡ್ತಾ ಇದ್ದಾನೆ ಅಂತಾಗಿಲ್ಲ ಅಂತ ಹೇಳಿಕೊಂಡ್ರು. ಹೇಳಿದರೆ ಸಮೀಪಕ್ಕೆ ಬಂದು ತಲೆ ಮೇಲೆ ಕೈ ಇಟ್ಟು ಆ ಬ್ರಾಹ್ಮಣ ಹೇಳ್ತಾನೆ, ಇವನಿಗೇನಾಗಿದೆ, ಇವನು ಜಗತ್ತನ್ನು ಉದ್ಧಾರ ಮಾಡುವಂಥವನಾಗ್ತಾನೆ, ಇವನು ವೇದಾಂತ ಸಿಂಹಾಸನ, ಇವನಿಗೆ ರಾಜಯೋಗ ಇದೆ, ಆದ್ದರಿಂದ ಏನು ಕಾಳಜಿ ಮಾಡುವ ಕಾರಣವಿಲ್ಲ ಅಂತ ಹೇಳಿ ಆಶೀರ್ವಾದ ಕೊಟ್ಟು ತಕ್ಷಣಕ್ಕೆ ಎದ್ದೇ ಬಿಟ್ರಂತೆ. ಆಮೇಲೆ ಆ ತಂದೆಗೆ ಇವರು ಮಾತು ಕೇಳಿ ಬಹಳ ಸಂತೋಷವಾಯಿತು, ಇನ್ನು ಬ್ರಾಹ್ಮಣನಿಗೆ ಏನಾದರೂ ದಕ್ಷಿಣೆ ಕೊಡಬೇಕು ಅಂತೇಳಿ ಒಳಗಡೆ ಹೋಗಿ ತರಬೇಕು ಅನ್ನೋಷ್ಟೊತ್ತಿಗೆ ಅವರು ಹೊರಗೆ ಹೋಗೇ ಬಿಟ್ಟಿದ್ದರು. ಬಾಗಿಲಿಂದ ಹೊರಗೆ ಬಂದು ಅಲ್ಲಿ ಇದ್ದಾರೇನೋ ಅಂತ ನೋಡಿದರೆ ಎಲ್ಲಿಯೂ ಕಾಣಲೇ ಇಲ್ಲ, ಅದೃಶ್ಯವಾಗಿ ಹೊರಟು ಹೋಗಿಬಿಟ್ಟಿದ್ದಾರೆ. ಅಂದರೆ ಮುಂದೆ ಆಗತಕ್ಕಂಥ ಈ ಮಹಾನುಭಾವರ ಚರಿತ್ರ, ಮಹಾನುಭಾವರ ಅನುಗ್ರಹದಿಂದ ಅವರು ಸೂಚನೆ ಕೊಟ್ಟು ಹೇಳಿದಂತೆ ವೇದಾಂತ ಸಾಮ್ರಾಜ್ಯ ಸಿಂಹಾಸನದಲ್ಲಿ ಕುಳಿತುಕೊಂಡು ಅಖಂಡವಾಗಿ ದೈತ್ಯದುಂಡದಲ್ಲಿ ಮಲಗಿಸಿದರು. ಆಮೇಲೆ ಬಾಲ್ಯದೊಳಗೆ ಪ್ರತಿಭಾ, ಆ ಮತ್ತಿನಿಂದ ನಮ್ಮ ಆಚಾರ್ಯ ಹೇಳೋರು ಆವತ್ತೇನು ಅವನ ಕಾಯಿಲೆಯಿಂದ ಎದ್ದ, ಅದಾದಮೇಲೆ ಅವನಿಗೆ ಎಂದೂ ಕಾಯಿಲೆಯೇ ಬಿದ್ದಿದೆ. ಅಷ್ಟು ಶರೀರ ವಜ್ರಕಾಯ, ಗಟ್ಟಿ, ಉಪವಾಸ, ಪ್ರವಾಸ, ನಿರಂತರವಾಗಿ ಸಂಚಾರ, ಏನಾದರೂ ಅವರಿಗೆ ಆಮೇಲೆ ಏನು ಕಾಯಿಲೆ ಆಗಿರಲಿಲ್ಲ. ಅದು ದೇವರ ಅನುಗ್ರಹ. ಈ ರೀತಿಯಾಗಿ ಆದಮೇಲೆ ಬಾಲ್ಯದ ಬಗ್ಗೆ ಹೇಳ್ತಾರೆ, ವಿಶಿಷ್ಟವಾದಂಥ ಪ್ರತಿಭಾ, ಅದರೊಳಗೆ ಕಾವ್ಯ, ವ್ಯಾಕರಣ, ಮೀಮಾಂಸಾ ಇತ್ಯಾದಿಗಳೆಲ್ಲ ಗ್ರಂಥಗಳಾದವು. ವಿಶೇಷವಾಗಿ ನ್ಯಾಯಶಾಸ್ತ್ರ ಅಧ್ಯಯನಕ್ಕಾಗಿ ಅದರ ಕ್ಷೇತ್ರಕ್ಕೆ ಹೋದರು. ಅಲ್ಲಿ ತರ್ಕ ಮಹಾರಾಣವ ಸೀತಾರಾಮಾಚಾರ್ಯರು ಆಗಿನ ಕಾಲಕ್ಕೆ ಪಾಠಶಾಲೆ ಇಟ್ಟುಕೊಂಡು ಅದರೊಳಗೆ ಅಖಂಡವಾಗಿ ವಿದ್ಯಾರ್ಥಿಗಳನ್ನು ಮನೆಯಲ್ಲಿ ಇಟ್ಟುಕೊಂಡು ಪಾಠ ಹೇಳ್ತಕ್ಕಂಥವರು, ಅವರ ಕೈ ಒಳಗೆ ಕೈ ತಯಾರಾಗಿರ್ತಕ್ಕಂಥ ದಿಗ್ಗಜ ಮಹಾಪಂಡಿತರು ನ್ಯಾಯಶಾಸ್ತ್ರದವರು, ಅಂಥವರಲ್ಲಿ ಕೆಲವು ದಿವಸ ಇದ್ದರು. ಆಮೇಲೆ ಅವರ ತಂದೆ ಪೂರ್ವಾಶ್ರಮ ತಂದೇನೇ ಅವರಿಗೇನೆ ಆಶ್ರಮವಾಯಿತು. ಸತ್ಯಧೀರ ತೀರ್ಥರು ಆಶ್ರಮವಾದಾಗ ಮಠದ ಜವಾಬ್ದಾರಿ ಬಹಳ ದೊಡ್ಡದಿರುತ್ತದೆ. ಆದ್ದರಿಂದ ಎಲ್ಲ ರೀತಿಯಿಂದಲೂ ನೋಡ್ಕೋಬೇಕು, ವಿದ್ಯಾರ್ಥಿಗಳನ್ನು ನೋಡಬೇಕು, ಪಾಠ ಹೇಳಬೇಕು, ಪೂಜೆ ವ್ಯವಸ್ಥೆ ಆಗಬೇಕು, ಗೃಹಸ್ಥರ ಸಂಪರ್ಕ ಬರಬೇಕು, ಅಲ್ಲೇಲಿದ್ದಂಥ ಜಾಗೀರುಗಳು, ಆ ಮಠದ ಸಂಪತ್ತಿ, ಅದರ ರಕ್ಷಣೆ, ಇದೆಲ್ಲರೂ ಜವಾಬ್ದಾರಿ ಇದ್ದಾಗ ಸ್ವಾಮಿಗಳವರು ಶ್ರೀಪಾದ ಪುತ್ರರು ಅಂದರೆ ಸೀತಾರಾಮಾಚಾರ್ಯ ಸೇತು ಮಾಧವಾಚಾರ್ಯರಿಗೆ ಕರೆಸಿದರು, ಮಠದಾಗೆ ಇರಬೇಕು ನೀವು ಅಂತೇಳಿ. ಸರಿ, ಅಲ್ಲೇ ಇತ್ತು. ಆಮೇಲೆ ರಂಗಪೇಟೆ ರಂಗನಾಥಾಚಾರ್ಯ ಕಡೆಯಿಂದ ಅಖಂಡವಾಗಿ ನ್ಯಾಯಶಾಸ್ತ್ರ. ಅದಾದ ಮೇಲೆ ಸ್ವತಃ ತಾವೇ ಪಾಠ ಹೇಳಲಿಕ್ಕೆ ಪ್ರಾರಂಭ ಮಾಡಿದರು. ಪಾಠ ಹೇಳೋದಂದ್ರೇನು, ಅತಿ ಹೊಸ ಶೈಲಿಯಲ್ಲಿ ಪರಿಷ್ಕಾರ ಪದ್ಧತಿಯಿಂದ ವಿದ್ಯಾರ್ಥಿಗಳಿಗೆ ತಿಳಿಸುವಂತೆ ಹೇಳುವಂಥದ್ದು ಅವರ ಶೈಲಿ. ಅವರ ಕೈಯಲ್ಲಿ ತಯಾರಾಗಿರ್ತಕ್ಕಂಥವರು ಮುಂದೆ ಆಮೇಲೆ ಎಲ್ಲ ವಿಶಿಷ್ಟವಾದಂಥದ್ದಾದ ಮೇಲೆ ಆಮೇಲೆ ಆಶ್ರಮ. ಆಶ್ರಮ ಅಂದವರು ಯಾರು ಸತ್ಯಜ್ಞಾನರು, ಅವರು ಸೇತು ರಾಮಾಚಾರ್ಯ ಶಿಷ್ಯರು, ಇವರ ಹತ್ರವೇ ಓದಿದವರು. ಆದರೆ ಮಹಾ ತಪಸ್ವಿಗಳು, ವಿದ್ಯಾವಂತರು, ಶಾಂತ ಸ್ವಭಾವದವರು,
ಅಂತಹ ಜ್ಞಾನಿಗಳು ಸತ್ಯಜ್ಞಾನರು. ಅವರಿಗೆ ಆಶ್ರಮವಾದ ನಂತರ ಅವರಲ್ಲಿರುವಂಥ ಗುರುಭಕ್ತಿ ಇವರ ವಿಷಯದಲ್ಲಿ ಅತೀ ಆದರ. ಎದ್ದಿದ್ದೆ ಆಶ್ರಮ ತೆಗೆದುಕೊಂಡ ನಂತರ ಹಾಗೆ ನಮಸ್ಕಾರ ಮಾಡುವ ಪದ್ಧತಿ ಇಲ್ಲ. ಆದರೂ ಅವರು ಕೇಳ್ತಾ ಇರಲಿಲ್ಲ, ಯಾವಾಗಲೂ ನಿಮ್ಮಿಂದ ನನ್ನ ಉದ್ಧಾರ ಆಗಿದೆ, ನಿಮ್ಮಿಂದಲೇ ಜ್ಞಾನ ಬಂದಿದೆ ಅಂತ ಹೇಳಿ ಅವರ ಬಗ್ಗೆ ಅಷ್ಟು ಆದರ ಗೌರವ ಇಟ್ಕೊಂಡು ಕೂತಿರ್ತಕ್ಕಂಥವರು. ಅವ್ರ ಬಗ್ಗೆ ನೀವು ಚರಿತ್ರ ಕೇಳಿದ್ದೀರಿ, ಜ್ಞಾನವಂತವರು ಮಹಾನುಭಾವರು. ತಿರುಪತಿಯಲ್ಲಿ ತೀರ್ಥ ಶ್ರೀನಿವಾಸನ ರಥಯಾತ್ರ ಹೋಗ್ತಾ ಇರುವಾಗ ಇವರಿಗೆ ಒಳಗೆ ಹೋಗಿ ದರ್ಶನ ಆಗಿರಲಿಲ್ಲ. ಆದ್ದರಿಂದ ಅವರು ಎಲ್ಲೋ ಒಂದು ಕಡೆ ನಿಂತು ಧ್ಯಾನ ಮಾಡ್ತಾ ಇರುವಾಗ ರಥ ಮುಂದೆ ಹೋಗಲೇ ಇಲ್ಲ, ನಿಂತು ಹೋಯಿತು. ಆಮೇಲೆ ಯಾವಾಗ ತಿಳಿಯಿತು ಈ ಮಹಾನುಭಾವರು ಬಂದಿದ್ದಾರೆ ಅಂತ ಹೇಳಿ ಇವರು ಬಂದು ಮಂಗಳಾರತಿ ಮಾಡಿದ ಮೇಲೆ ಆ ತೀರ್ಥಯಾತ್ರೆ ಮುಂದೆ ಸಾಗಿತು ಅಂತ ದೇವರ ಅನುಗ್ರಹ ಪಡೆದಿರ್ತಕ್ಕಂಥ ಧ್ಯಾನ. ಜ್ಞಾನದ ಶಿಷ್ಯ ಧ್ಯಾನ, ನಿರಂತರವಾಗಿ ಧ್ಯಾನ, ಆ ವಿಧವಾಗಿ ಪರಂಪರಾದಿಂದ ಬಂದಿರತಕ್ಕಂಥವರು. ಆ ನಂತರ ಆಶ್ರಮವಾದ ಮೇಲೆ ಮುಖ್ಯ ಕೆಲಸ ಏನು? ಒಂದು ಪ್ರಣವೋಪಾಸನ, ಮತ ಪ್ರಚಾರ, ವಿಷ್ಣು ಸರ್ವೋತ್ತಮತ್ವ ಸರ್ವದಾ ಪ್ರತಿಪಾದ್ಯ, ಅದನ್ನೇ ಮಾಡಬೇಕು. ದೊಡ್ಡ ಧ್ಯಾನ ಅದು, ಅದು ಉಪಾಸನ. ಒಂದು ಧ್ಯಾನ ರೂಪ ಸತತವಾಗಿ ಶಾಸ್ತ್ರಾಭ್ಯಾಸ ರೂಪಿದೆ. ಆದ್ದರಿಂದ ವಿದ್ಯಾರ್ಥಿಗಳನ್ನು ಪಾಠ ಹೇಳಿ ಕರೆದರೆ ದೂರದಿಂದ ವಿದ್ಯಾರ್ಥಿಗಳು ಬಂದರು. ಅವರ ಹತ್ರ ಓದುವುದು ಅಂದರೆ ಅದೊಂದು ದೊಡ್ಡ ಆಗಿನ ಕಾಲಕ್ಕೆ ಗುರುಕುಲ. ಅವರು ಋಷಿಗಳು, ಅವರ ಹತ್ರ ಅಧ್ಯಯನಕ್ಕಾಗಿ ಬರ್ತಾ ಇದ್ದಾರೆ. ಅವರಲ್ಲಿ ತಯಾರಾಗಿರ್ತಕ್ಕಂಥವರು ವರಖೇಲಿ ಪಂಡಿತ್ ದೊಡ್ಡ ಮಹಾರಾಣವ ನರಸಿಂಹಾಚಾರ್ಯರು, ಚಿಂಚೋಳಿ ಕೃಷ್ಣಾಚಾರ್ಯರು, ಯಜ್ಞ ವಿಠಲಾಚಾರ್ಯರು, ಮಳಗಿ ವೇದವ್ಯಾಸಾಚಾರ್ಯರು, ಅಷ್ಟು ಮುಂಚಿನ ವಿದ್ಯಾರ್ಥಿಗಳ ಮನದು. ಆಮೇಲೆ ನಮ್ಮ ಸ್ವರೂಪೋದ್ಧಾರಕರಾಗಿರ್ತಕ್ಕಂಥ ಗುರುಗಳು. ಅವರು ಹೋದಾಗ ಇವರು ಸಾಂಗ್ಲಿಯಲ್ಲಿದ್ದು ಅಭ್ಯಾಸ ಮಾಡಿ ಕಾಲೇಜಿಗೆ ಹೋಗಿ ಬಿ ಎ ಪದವಿ ಪಡೆದಿರ್ತಕ್ಕಂಥವರು. ಅಂಥವ್ರು ವಿದ್ಯಾರ್ಥಿ ಬಂದಾಗ ಎಷ್ಟು ಮೇಲೆ ನೋಡಿದರೆ ಸಾಮಾನ್ಯವಾಗಿ ಉಳಿದವರು ಆಗಿನ ಕಾಲಕ್ಕೆ ತಿರಸ್ಕಾರ ಮಾಡುವ ಪದ್ಧತಿ. ಆದರೆ ಸ್ವಾಮಿಗಳವರಿಗೆ ಪುರಸ್ಕಾರ ಮಾಡಿದರು. ಅಷ್ಟೆಲ್ಲ ಇಂಗ್ಲೀಷ್ ಪದವಿ ಪಡೆದುಕೊಂಡು ಊರಿಗೆ ಬಂದಿದ್ದಾನೆ ವಿದ್ಯಾರ್ಥಿ ಅಂತ ಹೇಳಿ ಅತಿ ಅಭಿಮಾನದಿಂದ ಹೇಳಿ ಅವರನ್ನು ಪ್ರೀತಿಯಿಂದ ಪಾಠ ಹೇಳಿಕೊಟ್ಟರು. ಇವ್ರ ಜೊತೆಯಲ್ಲೇ ಇರೋದು ನಮ್ಮ ಗುರುಗಳಲ್ಲಿ ಅವರಲ್ಲಿ ಇರ್ತಕ್ಕಂಥ ವೈಶಿಷ್ಟ್ಯ ಏನು ಅಂದರೆ ಅವರ ಸಂಶೋಧನಾ ಬುದ್ಧಿ. ಇಬ್ಬರಿಗೂ ಅಖಂಡವಾಗಿ ಗ್ರಂಥಗಳನ್ನು ನೋಡ್ತಾ ಇರೋದು, ಅದರ ಮೇಲೆ ಟಿಪ್ಪಣಿ ಬರೆದಿಡೋದು, ಯಾವ ಪ್ರಸಂಗದಲ್ಲಿ ಯಾವ ಬೇಕಾಗ್ತದೆ ಅಂತೇಳಿ ಆ ಟಿಪ್ಪಣಿಗಳೆಲ್ಲ ನಮ್ಮ ಗುರುಗಳು ನೋಡಿಟ್ಟಿರಬೇಕು. ಆದ್ದರಿಂದ ವಾದ ವಿವಾದ ನಡೆದಾಗ ನಿಮ್ಮ ಗ್ರಂಥದಲ್ಲಿ ಇದೇ ರೀತಿಯಾಗಿ ಹೇಳಿದ್ದಾರೆ ಅಂತ ಸ್ವಾಮಿಗಳು ಅನ್ನೋ ಅಷ್ಟೊತ್ತಿಗೆ ನಮ್ಮ ಗುರುಗಳು ಆ ಪುಸ್ತಕ ತೆಗೆದು ತೋರಿಸ್ಬೇಕು. ಆ ರೀತಿಯಾಗಿ ಇದೇ ನೋಡಿ ಅದಕ್ಕೂ ಇನ್ನು ಮೇಲೆ ಈ ಪೇಜ್ ಬರ್ತದೆ ತತ್ವಮಸಿ ಅಹಂ ಬ್ರಹ್ಮಾಸ್ಮಿ, ನಿಮ್ಮದೆಲ್ಲ ತತ್ವಗಳು ಸಾಮಾನ್ಯ ಅಲ್ಲ. ಆ ರೀತಿಯಾಗಿ ಅವರ ಜೊತೆಯಲ್ಲೇ ಇದ್ದುಕೊಂಡು ಒಂದು ಅಖಂಡವಾಗಿ ನಿಷ್ಠಾದಿಂದ ಸೇವಾ ಮಾಡಿರ್ತಕ್ಕಂಥ ಗುರುಗಳಿಗೆ ಪರಮಾನುಗ್ರಹ ಮಾಡಿ ಆದ್ದರಿಂದ ನೀನು ಎಲ್ಲಿ ಪಾಠಶಾಲೆ ಕಟ್ಟಿಸ್ತೀಯೋ ಅಲ್ಲೇ ನಾನು ಇರ್ತೇನೆ ಅಂತ ಹೇಳಿ ಸತ್ಯಜ್ಞಾನ ಇದೇ ಪಾಠಶಾಲೆಯಲ್ಲಿ. ಆಮೇಲೆ ಇನ್ನು ಸುಮ್ಮನೆ ಕೂತರೆ ಒಂದು ಕಡೆ ಕೂಡೋದಲ್ಲ, ಸಿಂಹನ ಬಗ್ಗೆ ಹೇಳ್ತಾರೆ. ಉಳಿದವರೆಗೂ ರಾಜ್ಯ ಮೊದಲೇ ನಿಶ್ಚಿತ ಇರ್ತದೆ, ಇಷ್ಟು ಊರುಗಳು ಇಷ್ಟು ಜಾಗ ಅಲ್ಲಿ ಅವನು ಕೂಡಬೇಕು ಮಾಡಬೇಕು. ಸಿಂಹಕ್ಕೆ ರಾಜ್ಯ ಇರೋಂಗಿಲ್ಲ, ಎಲ್ಲಿ ಹೋಗ್ತದೋ ಅಲ್ಲೇ ರಾಜ್ಯ ಶುರುವಾಗ್ತದೆ. ಹಾಗೆ ಇವರು ತಕ್ಷಣಕ್ಕೆ ತಮ್ಮ ರಾಜ್ಯ ತೋರಿಸೋದಕ್ಕಾಗಿ ಪ್ರಚಾರಕ್ಕೆ ಹೊರಟುಬಿಟ್ರು. ಆರೂಢ ಸಹಸಾ ಯತೀಂದ್ರ ಪದವಿ ಗತ್ವಾಚ ವಾರಾಣಸಿ. ವಾರಾಣಸಿ ಹೋಗೋದು ಅಂದರೆ ಎಷ್ಟು ಧೈರ್ಯ, ಮೊದಲನೆಯದ್ದು ಆತ್ಮವಿಶ್ವಾಸ, ಧೈರ್ಯ, ಮತದಲ್ಲಿ ನಿಷ್ಠೆ, ಜಯತೀತೇವ ವಿಶ್ವಾಸ, ನಾನು ಗೆದ್ದೇ ಗೆಲ್ತೇನೆ ಅಂತ ಅನ್ನೋದು ಅವರಿಗೆ ಆತ್ಮವಿಶ್ವಾಸ. ಆಗಿನ ಕಾಲಕ್ಕೆ ಕಾಶಿ ಅಂದರೆ ವಿದ್ಯಾಕೇಂದ್ರ, ವಿದ್ಯಾಕೇಂದ್ರ ಅಂದರೆ ಎಲ್ಲ ಮತದವರ ಪಾಠಶಾಲೆಗಳು, ಮಹಾಮಹಾ ಪಂಡಿತರು, ನೂರಾರು ಅನುಯಾಯಿಗಳು, ಅನೇಕ ಜನ ಶಿಷ್ಯರು ಕಲಿಯುವಂಥವರು, ಅಖಂಡವಾಗಿ ಪಾದ ಮತ್ತು ಪರಸ್ಪರ ಚರ್ಚಾ ವಿಮರ್ಶ, ಈ ವಿದ್ವತ್ ಗೋಷ್ಠಿ ಇಲ್ಲೆಲ್ಲ ನಡೀತಕ್ಕಂಥ ನಗರಿ ವಿದ್ಯಾನಗರಿ. ಆದ್ದರಿಂದ ನಾನು ಅಲ್ಲೇ ಹೋಗಬೇಕು, ಅಲ್ಲಿ ಹೋಗಿಯೇ ದ್ವೈತ ಸಿದ್ಧಾಂತವೇ ಸಿದ್ಧಾಂತ ಅಂತ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಕಾಶಿಗೆ ಹೋಗಿದ್ದಾರೆ. ಕಾಶಿಗೆ ಹೋಗಿ ಸುಮ್ಮನೆ ಬಂದಿದ್ದೇನಲ್ಲ, ಪ್ರಿಂಟಿಂಗ್ ಪ್ರೆಸ್ ಕಾಗದ ಕೈಪತ್ರಗಳಲ್ಲಿ ಬರೆದು ನಾನು ಮಾಯಾವಾದ ಅಸತ್ಯಾಸ್ತ್ರಂ ಪ್ರಚ್ಛನ್ನಂ ಬೌದ್ಧ ಮುಖ್ಯತೆ,
ಇದೆಲ್ಲ ಅಸಂಖ್ಯಾಸ್ತ್ರ ಮಾಯಾವಾದ, ಇದು ಅವೈದಿಕ, ಯಾವ ಗ್ರಂಥಗಳ ಆಧಾರವಿಲ್ಲ. ಅದನ್ನು ನಾನು ನಿಮ್ಮೆಲ್ಲರಿಗೂ ಸ್ಥಾಪನೆ ಮಾಡುವನಿದ್ದೇನೆ. ಇದಕ್ಕೆ ಯಾರು ವಿರೋಧಿಗಳು ಇದ್ದಿದ್ದೀರೋ ಬರಬೇಕು, ವಾದ ಹಾಕಬೇಕು ಅಂಥೇಳಿ ಎಲ್ಲ ಕಡೆಗೂ ಧರ್ಮಸ್ಥರ ಹಂಚಿದ್ದಾರೆ. ನೋಡಿ, ಅವರೆಲ್ಲ ಪ್ರಚುರದವರೇ, ಅಲ್ಲಿ ಯಾರೂ ನಮ್ಮವರು ಇಲ್ಲ. ಅಂಥ ವಿದ್ವನ್ ಮಂಡಳಿಯಲ್ಲಿ ಅಂಥ ಮಹಾಮಹಾ ಪ್ರಖರ ಪಂಡಿತರು ಅವರ ಮಧ್ಯದೊಳಗೆ ಈ ರೀತಿಯಾಗಿ ಘೋಷಣೆ ಮಾಡಿ ಕಳಿಸಿದಾಗ ಆಮೇಲೆ ಮೊದಲು ಅಂತೂ ಯಾರೂ ನೆಲೆಕೊಳ್ಳಿಲ್ಲ. ಏನಿದ್ದಾರೆ ಅವರು ಹೇಳ್ಕೊಂಡಿದ್ದಾರೆ ಅಂತೇಳಿ ಆಮೇಲೆ ಕ್ರಮವಾಗಿ ತಿಳಿತು. ಆಗಿನ ಕಾಲಕ್ಕೆ ಶಿವಕುಮಾರ ಶಾಸ್ತ್ರಿ, ದ್ರವಿಡ ಶಾಸ್ತ್ರಿ, ಚತುರ್ಭುಜ ಶಾಸ್ತ್ರಿ, ಚತುರ್ವೇದಿ, ಆಮೇಲೆ ದೀಕ್ಷಿತರು, ಅವರೆಲ್ಲರೂ ಒಬ್ಬರಿಗಿಂತ ಒಬ್ಬರು ಮಹಾನ್. ಆಮೇಲೆ ಇವರು ಕೆಲವರು ಬಂದರು, ವಾದದಲ್ಲಿ ಶುರು ಆಯಿತು ಅಂತಂದರೆ ಅಖಂಡವಾಗಿ ನಡೆಯ ಗಂಟೆಗಟ್ಟಲೆ ವಾದ, ಕಡೆಗೆ ನಿರುತ್ತರವಾಗಿ ಹೋಗಬೇಕು. ಆಮೇಲೆ ಅವರು ಶಿವಕುಮಾರ ಶಾಸ್ತ್ರಿಯಿಂದ ಶಿವನ ಅವತಾರ ಅಂತೇಳಿ ನಾಲ್ಗೆ ಮೇಲೆ ತ್ರಿಶೂಲ ಇತ್ತು ಅಂತ ಅವ್ರ ಬಗ್ಗೆ ಪ್ರಸಿದ್ಧಿ. ಅವರು ಅಡ್ಡ ಪಲ್ಲಕ್ಕಿ ಎರಡು ದೀಪ, ಅಷ್ಟು ವೈಭವದಿಂದ ನಡೀತಕ್ಕಂಥವ್ರು, ಅವರು ಬರೋದಿಲ್ಲ ಅಂತ ಮೊದಲು ಹೇಳಿದರು. ಆಮೇಲೆ ಸತ್ಯಜ್ಞಾನದ ಪದ್ಧತಿ ಏನು ಅಂದರೆ ಅವರಿಗೆ ಹೇಳಿದರು, ನೀವು ಏನು ಬೇಡ್ತೀರೋ ಅದೆಲ್ಲ ಅನುಕೂಲ ಮಾಡಿಕೊಡ್ತೇವೆ, ನಿಮ್ಮ ಮರ್ಯಾದೆ, ನಿಮ್ಮ ವೈಭವ, ಇದಕ್ಕೆ ನಾವು ಏನೂ ಅಡ್ಡಿ ಬರುವುದಿಲ್ಲ. ಅದೇ ರೀತಿಯಾಗಿ ನೀವು ಬರಬಹುದು, ನೀವು ಹೇಳಿದಂತೆ ನಿಮಗೆ ಸ್ಥಾನದ ವ್ಯವಸ್ಥೆ ಮಾಡ್ತೇವೆ ಎಲ್ಲ ಹೇಳಿದಾಗ ಕಡೀಕೆ ತಯಾರಾಗಿ ಬಂದು ನೋಡಿದರೆ ಇವರ ಮುಖ ನೋಡಿದ ಕೂಡಲೇ ತಿಳಿದು ಹೋಗ್ಬಿಡ್ತು, ಇವರು ಮಹಾ ತೇಜಸ್ವಿಗಳು, ಇವರು ಸಾಮಾನ್ಯರಲ್ಲ ಅಂತೇಳಿ ಆ ಪಂಡಿತರಿಗೆ ಅದನಿಸಿ ಆಮೇಲೆ ವಾದದಲ್ಲಿ ಎಲ್ಲರೂ ಸೋತು ಹೋಗಿಬಿಟ್ಟಿದ್ದಾರೆ. ಆಗಿನ ಕಾಲಕ್ಕೆ ಯಾರು ವಾದ ಹಾಕಿದರೋ ಅವರ ಮಕ್ಕಳು, ಅವರ ಮಕ್ಕಳು ನಾವು ಕಾಶಿಗೆ ಹೋದಾಗ ಅವರು ಪ್ರತ್ಯಕ್ಷವಾಗಿ ಹೇಳ್ತಾ ಇದ್ದರು. ಏನು ಅಂದರೆ ವಾದ ನಡೆದಾಗ ಇದ್ದಕ್ಕಿದ್ದಾಗಿ ಗ್ರಂಥಗಳ ಪ್ರಮಾಣಗಳು ಕೊಡಬೇಕಲ್ಲ, ಪ್ರಮಾಣ ಕೊಡ್ತಾ ಇರುವಾಗ ಸತ್ಯಜ್ಞಾನರು ಆ ಅದ್ವೈತ ಗ್ರಂಥಗಳಿಂದೇ ಪ್ರಮಾಣ ಹೇಳಿಬಿಡ್ಬೇಕು. ಅವರಿಗೆ ದಿನಾಲು ಪಾಠ ಹೇಳಿದರೆ ಗೊತ್ತಿರ್ತದೆ ಎಲ್ಲರಿಗೆ ಅನ್ಕೊಳ್ಬೇಕು. ಆಮೇಲೆ ರಾತ್ರಿ ಮನೆಯೊಳಗೆ ಕೂತ್ಕೊಂಡು ಗ್ರಂಥಗಳು ಬಿಚ್ಚಿ ನೋಡ್ತಾ ಇರಬೇಕಂತೆ. ಆ ಶಾಸ್ತ್ರಿಗಳು ಹೇಳಿದ ಮಾತಿದ್ದು ಅವರು ಹೀಗೆ ಒಬ್ಬೊಬ್ಬರು ರಾತ್ರಿ ಎಲ್ಲ ಗ್ರಂಥ ನೋಡಿ ನಾವೇನು ಕೇಳ್ತಾರೋ ಏನೋ ತಯಾರು ಮಾಡ್ಕೊಂಡು ಹೋಗೋಣ ಅಂತ ತಿಳ್ಕೊಂಡು ಕೇಳಿದರೆ ನೋಡದೆ ಇದ್ದ ಗ್ರಂಥದೊಳಗೆ ಪ್ರಮಾಣ ಹೇಳಬೇಕು, ಮತ್ತೊಂದು ಗ್ರಂಥ ತೆಗಿಬೇಕು. ಹೀಗಾಗಿ ಆಗಿ ಅಂಥದ್ರೊಳಗೆ ಜೈಘೋರಿ ಎಲ್ಲ ಕಡೆಗೂ ಪಂಡಿತರ ಸಮಾಜದ ಮಧ್ಯದೊಳಗೆ ಅದು ಸಿದ್ಧಾಂತ ಅಂತ ಇದೆ. ಅದಕ್ಕೆ ಆಧಾರವಿಲ್ಲ ಅಂತ ಮಾಡಿಬಿಟ್ರು, ಆಯಾ ಅದಕ್ಕೆ ಆಧಾರವೇ ಇಲ್ಲ. ಅವ್ರು ಹೇಳಿದ ಮಾತದು ಶಿಖತಾ ಬಾಲುಕಾವತ, ಅದು ಸುಮ್ಮನೆ ಜನದ ಹೋಗ್ತದೆ ಹೊರತಾಗಿ ನಿಂದಿರುವಂಥ ವಾದಲ್ಲ. ಆ ರೀತಿಯಾಗಿ ಸ್ಥಾಪನೆ ಮಾಡಿದರು ಜನ್ಪತ್ರ. ಆಮೇಲೆ ಕೋಣದಲ್ಲಿ, ತಿರುಪತಿಯಲ್ಲಿ, ಮದ್ರಾಸ್ನಲ್ಲಿ, ದಕ್ಷಿಣ ದೇಶದಲ್ಲಿ, ಶ್ರೀರಂಗ, ಎಲ್ಲ ಕಡೆಗೂ ಹೋಗಿ ಹೋಗಿ ಅವರೆಲ್ಲರ ಜೊತೆಯಲ್ಲಿ ವಾದ. ಪ್ರಸಿದ್ಧರಾಗಿರ್ತಕ್ಕಂಥ ಅದ್ವೈತ ಪಂಡಿತರು ಅಂದರೆ ಸಿಂಹ ಗರ್ಜನೆ ಮಾಡ್ಕೋತೇ ಬರುವಂಥವರು ಅನಂತಕೃಷ್ಣ ಶಾಸ್ತ್ರಿಗಳು. ಅವರು ಬಂದರು ಅಂತಂದರೆ ಉಳಿದವರು ಯಾರು ಅವರಿಗೆ ನಿಲ್ಲಲಿಕ್ಕೆ ಸಾಧ್ಯ ಇರಲಿಲ್ಲ. ಆಗ ಸತ್ಯಜ್ಞಾನರು ಅವರಿಗೆ ಆವಾಹನ ಮಾಡಿ ಅವ್ರ ಜೊತೆಯಲ್ಲಿ ವಾದ ಹಾಕಿ ನಿರುತ್ತರವಾಗಿ ಕಳಿಸ್ತಾ ಇದ್ದರು. ಅದೇ ಅನಂತಕೃಷ್ಣ ಶಾಸ್ತ್ರಿಗಳಿಗೆ ಸತ್ಯಜ್ಞಾನದ ಮೇಲೆ ಪೂರ್ಣ ವಿಶ್ವಾಸ, ಎದ್ದಿದ್ದ ಪರಸ್ಪರ ವಿರುದ್ಧ. ಆದರೂ ಕೂಡ ಇವರು ಪಾಂಡಿತ್ಯ, ಇವರಲ್ಲಿರುವಂಥ ಪ್ರತಿಭೆ, ನಾವು ಅಧ್ಯಯನ ಮಾಡಿದಂಥ ಏನು ಅದ್ವೈತ ಗ್ರಂಥಗಳವಲ್ಲ, ಆ ಅದ್ವೈತಗಳಿಗೆ ಗೊತ್ತಿಲ್ಲದೇ ಇದ್ದಂಥ ವಿಷಯಗಳು ಅವರಿಗೆ ಗೊತ್ತು. ಆ ಗ್ರಂಥಗಳೆಲ್ಲ ಮುಖಪಾಠ, ತಕ್ಷಣಕ್ಕೆ ಅದನ್ನು ತೆಗೆದು ತೋರಿಸೋ. ಇದು ನೋಡಿ ಅವರಿಗೆ ಎಷ್ಟು ಪುನಃಪುನವಾಗಿ ಬರಬೇಕು, ಪುನಃಪುನವಾಗಿ ಬರಬೇಕು. ಒಂದು ರೀತಿಯಿಂದ ಅವರ ಬಗ್ಗೆ ಆಧಾರ ಹುಟ್ಟುಬಿಟ್ಟಿತ್ತು ಅವರಿಗೆ. ಆದ್ದರಿಂದ ಪ್ರತ್ಯಕ್ಷವಾಗಿ ಮುಂಬೈಯಲ್ಲೇ ಇದ್ದರು ಅವರು, ಕಡೆ ಕಡೆಗೆ ಈ ಭಾರತೀಯ ವಿದ್ಯಾಭವನಕ್ಕೆ ಅವರು ಪ್ರಿನ್ಸಿಪಾಲರಾಗಿ ಬಂದರು. ಬಂದಾಗ ನಮ್ಮ ಆಚಾರ್ಯರ ಕಡೆಗೆ ಮೇಲಿನ ಮೇಲೆ ಬರಬೇಕು. ಬರೋದು ಅನಂತಕೃಷ್ಣ ಶಾಸ್ತ್ರಿಗಳು ಬರುವುದಂದರೆ ಹಿಂಗೆ ಬಾಗಿಲ ಬಿಡೋದು, ಇದ್ದಾರೇನೋ ಇದ್ದಾರೇನೋ ಇಲ್ಲ, ಬಾಗಿಲೊಳಗೆ ಕಾಲಿಟ್ಟುಕೊಂಡು ಚರ್ಚೆ ಮಾಡ್ಕೋತೇ ಬರೋದು, ಯಾವುದೋ ಒಂದು ವಿಷಯ ತಗೊಂಡೇ ಬರೋದು. ಆಮೇಲೆ ನಮ್ಮ ಆಚಾರ್ಯ ಜೊತೆಗೆ ಕೂತು 2-3 ಗಂಟೆವರೆಗೂ ಎಲ್ಲ ವಾದ ವಿವಾದ ವಾಕ್ಯಾರ್ಥ ಆದಮೇಲೆ ಆಮೇಲೆ ಹೇಗಿದ್ದೀರಿ, ಪಾನಕ ಬೇಕು, ಹಾಲು ಬೇಕು, ಮೊದಲು ಬಂಧುಗಳಿಗೆ ಪಾನಕ ಅಲ್ಲ. ಆ ರೀತಿಯಾಗಿ ಪಂಡಿತರ ಪದ್ಧತಿ, ಆ ರೀತಿಯಾಗಿ ಸೌಹಾರ್ದ ಬೆಳೆದಿತ್ತು. ಆಮೇಲೆ ಮಧ್ಯನವಮಿ ಕಾರ್ಯಕ್ರಮದ ಹೊತ್ತಿಗೆ ನಾನು ಮಾತಾಡ್ತೇನೆ ಅಂತ ಬಂದರು. ಆ ಮಧ್ವಾಚಾರ್ಯರ ಕಾರ್ಯಕ್ರಮದಲ್ಲಿ ಅನಂತಕೃಷ್ಣ ಶಾಸ್ತ್ರಿಗಳು ಬಂದು ಹೇಳಿದರು, ನೋಡಿ ಅವರು
ಶ್ರೀಮದ್ ಆಚಾರ್ಯ ಮನಸ್ಸದ್ದು ಸತ್ಯಜ್ಞಾನ ತೀರ್ಥರು ಅಂತಂದರೆ ಅಭಿನವ ಆನಂದ ತೀರ್ಥರು. ಅದೇನು ಮಂತ್ರ ಪ್ರಚಾರ ಮಾಡಿದರೋ ಅದೇ ರೀತಿಯಾಗಿ ಅಖಂಡವಾಗಿ ಮಾಡ್ಕೊಂಡು ಬರ್ತಕ್ಕಂಥ ಮಹಾನುಭಾವರುಗಳು ಅದ್ಯಧಾರ ನಿರಾಧಾರ ಖಂಡಿತ ಖಂಡಿತ ಸರ್ವೇ ಆಗ ಭೋಜರಾಜೇ ದಿವಂಗತೆ ಅಂತಿತ್ತು. ಅದನ್ನು ಇವರು ತೆಗೆದರು ಸತ್ಯಜ್ಞಾನೇ ದಿವಂಗತೆ ಅಂತ ಹೇಳಿಬಿಟ್ಟು ನೂರಾರು ಪಂಡಿತರಿಗೆ ಆಶ್ರಯ ಕೊಟ್ಟು ಅವರಿಗೆಲ್ಲರಿಗೂ ಯೋಗ್ಯವಾದ ರೀತಿಯಿಂದ ಸನ್ಮಾನ ಅವರಿಗೆ ಒಂದು ಬೆಲೆ ಕೊಟ್ಟು ಬೆಳೆಸಿರ್ತಕ್ಕಂಥ ಮಹಾನುಭಾವರು ಇವರು ಸಾಮಾನ್ಯರಲ್ಲ ಅಂತೇಳಿ ಅವರ ಬಗ್ಗೆ ಬಹಳ ಸ್ತೋತ್ರ ಮಾಡ್ತಾರೆ. ಆಮೇಲೆ ನಮ್ಮ ಆಚಾರ್ಯರು ಹೇಳ್ತಿದ್ರು, ನಾವು ಪ್ರತ್ಯಕ್ಷವಾಗಿ ನೋಡಿದ್ದು ಇಲ್ಲಿ ದರ್ಪಾತ್ರಿ ಮಹಾರಾಜರು ಅಂತಿದ್ದರು. ಭಾರಿ ಅವರಿಗೆ ಸಿದ್ಧಿ ಇತ್ತು. ಲಕ್ಷಾವಧಿ ಜನ ಶಿಷ್ಯರು ಮರಿನ್ ಲೈನ್ನಲ್ಲಿ ದೊಡ್ಡ ಬೈಲಿಗೆ ಈಗ ನೋಡಲಿಕ್ಕೆ ಸಿಗೋದಿಲ್ಲ. ಆ ಬೈಲಿನಲ್ಲಿ ಒಂದು ಹೊಸ ನಗರ ನಿರ್ಮಾಣ ಮಾಡಿದರು. ಮಂಟಪ ಹಾಕಿ ಶತಚಂಡಿ ಯಾಗ 100 ದೊಡ್ಡ ದೊಡ್ಡ ಕುಂಡಗಳು ಪ್ರತಿಯೊಂದು ಕಡೆಗೂ 11 ಜನ 14 ಜನ ಇರ್ತಿದ್ದರು. ಎಲ್ಲ ದೇಶದ ಪಂಡಿತರನ್ನ ಕರೆಸಿದರು. ದೊಡ್ಡವಾದ ವೇದಿಕೆ, ಆಮೇಲೆ ಮತಗಳ ಪ್ರಚಾರ, ಪಂಡಿತರ ಪ್ರವಚನ ಇತ್ಯಾದಿಗಳು. ಅಲ್ಲಿ ಎಲ್ಲ ಮಠದವರು ಬಂದರು. ಆಚಾರ್ಯರು ಎಲ್ಲ ಬಂದು ಪಕ್ಕದಲ್ಲೇ ಅನಂತಕೃಷ್ಣ ಶಾಸ್ತ್ರಿಗಳು ಕೂತಿದ್ದರು. ಆಗ ಎಲ್ಲ ಸ್ವಾಮಿಗಳು ಒಬ್ಬೊಬ್ಬರು ಬಂದಾಗ ದ್ವಾರಕಾಧೀಶರು ಬಂದಾಗ ಎಲ್ಲರೂ ಶಕ್ತಿನೇ ಎದ್ದು ನಿಂತರು. ಇವರು ಎಂದರು ವ್ಯವಹಾರ ಅಂತ ಹೇಳಿ ಎದ್ದು ನಿಂತರು ಅಂತ ಆಚಾರ್ಯರು ಹೇಳಲಿಕ್ಕೆ ಪ್ರಯತ್ನ ಮಾಡಿದರೆ ಅನಂತಕೃಷ್ಣ ಶಾಸ್ತ್ರಿ ಕೂಡಿಸಿದರು. ಕೂಡಿದ್ರು ಹಂಗೆಲ್ಲ ಎಲ್ಲರೂ ದೇವಳು ಹಂಗಿಲ್ಲೇ ಇಲ್ಲ, ಎದ್ದು ನಿಲ್ಲಬೇಕಾದ್ರೆ ಸತ್ಯ ಧ್ಯಾನ ಬಂದರೆ ಮಾತ್ರ ಹೇಳಬೇಕು. ಆಚೆ ಬರ್ತಾರೆ ಹೋಗ್ತಾರೆಲ್ಲ ಸನ್ಯಾಸಿಗಳು ಅವರು ಅವ್ರು ಹೇಳುವಂಥ ಅಲ್ಲ. ಹಂಗೆ ಇಷ್ಟರ ಮಟ್ಟಿಗೆ ಅವರಿಗೆ ಅವ್ರ ಬಗ್ಗೆ ಆಗಿತ್ತು. ಅವರು ಮಾಡಿದ ಕಾರ್ಯ ಇನ್ನು ಎಲ್ಲ ಕಡೆಗೂ ಮತ ಪ್ರಚಾರ, ವಾದ ವಿವಾದ, ಒಂದೊಂದು ವಾದದ ಸರಣಿ ಮೈಸೂರಿನಲ್ಲಿ ಇದ್ದುಕೊಂಡು ಅಖಂಡವಾಗಿ. ಹಾಗೆ ಎಲ್ಲ ಬ್ರಿಟಿಷರ ರಾಜ್ಯ ಇಂಗ್ಲೀಷ್ ಕಲಿಯೋದು ಒಂದ್ರೆ ಒಂದು ಅಭಿಮಾನದ ವಿಚಾರ. ಆ ಇಂಗ್ಲೀಷ್ 4 ಗಂಟೆ ಕತ್ತರೆ ಸಾಕು ನೌಕರಿ, ಒಮ್ಮೆ ನೌಕರಿ ಸಿಕ್ಕರೆ ಸಾಕು ಸನ್ಯಾಸ ಇಲ್ಲ ಧರ್ಮ ಇಲ್ಲ. ಆಮೇಲೆ ಈ ಪರಿಸ್ಥಿತಿಯೊಳಗೆ ಜನರಿದ್ದರು. ಅಂಥ ಪರಿಸ್ಥಿತಿಯಲ್ಲಿ ಅಲ್ಲಿ ಹೋಗಿ ಡಾಕ್ಟರ್ಗಳಿಗೆ, ವಕೀಲರಿಗೆ, ವಿದ್ಯಾರ್ಥಿಗಳಿಗೆ, ಸಂಶೋಧಕರಿಗೆ, ಕಾಲೇಜಿನ ವಿದ್ಯಾರ್ಥಿಗಳಿಗೆ ಕರೆಸಿ ಅವರ ಸಲುವಾಗಿ ಒಂದು ಪ್ರತ್ಯೇಕ ಸಭಾ, ಏನು ಪ್ರಶ್ನೆ ಕೇಳ್ತಿರೋ ಕೇಳ್ರಿ, ಆಧುನಿಕ ಪ್ರಶ್ನೆಗಳು ಸಿದ್ಧವಾದ ಉತ್ತರಗಳು ಬರುವುದಿದೆ ಇಲ್ಲೂ ಅದೇ ರೀತಿಯಾಗಿ. ಹಾಗೆಯೇ ಅಲ್ಲೆಲ್ಲರಿಗೂ ಸಮಾಧಾನವಾಗುವಂತೆ ಕಲಿತಂಥವರಿಗೆ, ಸುಧಾರಿಸಿದ ಜನರಿಗೆ, ವೈಜ್ಞಾನಿಕರಿಗೆ, ವಕೀಲರಿಗೆ ಎಲ್ಲರಿಗೂ ಸಮರ್ಪಕವಾಗಿ ಉತ್ತರ ಕೊಟ್ಟು ಸಿದ್ಧಾಂತದ ಮಹಿಮೆಯನ್ನು ತಿಳಿಸಿಕೊಟ್ಟಿರ್ತಕ್ಕಂಥ ಮಹಾನುಭಾವರು. ಆಮೇಲೆ ಬರೀ ಹೇಳಿದರೆ ಉಪಯೋಗವಿಲ್ಲ, ಅಖಂಡ ಚಿಂತನೆ ಮಾಡಲಿಕ್ಕೆ ಸಾಧನ ಯಾವುದು ಅಂದರೆ ಗ್ರಂಥಗಳು. ಅವರು ಅನೇಕ ಗ್ರಂಥಗಳನ್ನು ಬರೆಸಿದರು. ಆ ಗ್ರಂಥಗಳನ್ನು ಬರೆಯೋದಲ್ಲ, ಕನ್ನಡ, ಮರಾಠಿ, ತೆಲುಗು, ತಮಿಳು 4-5 ಭಾಷೆಗಳಲ್ಲಿ ಬರೆಸಿ ಮನೆ ಮನೆಗೆ ಹೋಗಿ ಹಾಗೆ ಉಚಿತವಾಗಿ ಕೊಟ್ಟುಬಿಡು. ಪಾದಪೂಜೆಗೆ ಹೋದಾಗ ಈ ಗ್ರಂಥ ಓದಲಿ ಎಂತಿದ್ದ ಗ್ರಂಥಗಳು ದಿವ್ಯವಾಗಿರ್ತಕ್ಕಂಥ ಪ್ರತಿಫಲ ಚಂದ್ರಿಕಾ, ಆಮೇಲೆ ಸಭಾಸಾರ ಸಂಗ್ರಹ, ಸಿವಿಲ್ ಸೂಟ್. ಈಗಿನ ಜನರಿಗೆ ತಿಳಿಯಲಿ ಅಂತೇಳಿ ಹೈಕೋರ್ಟ್ನಲ್ಲಿ ಮೊಕದ್ದಮಾ ನಡೆದಾಗ ಯಾವ ರೀತಿಯಾಗಿ ವಕೀಲರು ಪ್ರತಿಸ್ಪರ್ಧೆಯಾಗಿ ಭಾಷಣ ಮಾಡ್ತಾರೆ, ಪ್ರಮಾಣಗಳು ಕೊಡ್ತಾರೆ, ಜನರು ಹೇಗೆ ನಿರ್ಣಯ ಕೊಡ್ತಾರೆ, ಇದೊಂದು ಹೊಸ ಕಲ್ಪನೆ. ಅವರ ಶಿಷ್ಯರು ಅನೇಕ ಜನ ವಕೀಲರು ಇದ್ದರು. ಅವರನ್ನು ಮುಂದೆ ಮಾಡಿಕೊಂಡು ಈ ವಿಧವಾಗಿ ಒಂದು ಹೊಸ ಸರಣಿಯಲ್ಲಿ ರೈತ ಸಿದ್ಧಾಂತ ಯಾವ ವಾಕ್ಯಗಳ ಮೇಲೆ ಅತ್ಯಂತ ಚರ್ಚೆ ಆಗಿದೆಯೋ, ಯಾವುದನ್ನು ಪರಸ್ಪರ ವಿರುದ್ಧವಾಗಿ ಎರಡು ಅರ್ಥಗಳನ್ನು ಹೇಳ್ತಾರೋ ಅಂಥ ತತ್ವಮಸಿ, ನೇಹನಾಶಿ, ಏಕಮೇವಾದ್ವಿತೀಯ, ಮಹಂ ಬ್ರಹ್ಮಾಸ್ಮಿ ಈ ವಾಕ್ಯಗಳನ್ನು ತೆಗೆದುಕೊಂಡು ಅವುಗಳನ್ನು ಸರಿಯಾದ ಯುಕ್ತಿ ಪ್ರಯುಕ್ತಿ ಉತ್ತರ ಅದನ್ನೆಲ್ಲ ವಿಚಾರ ಮಾಡಿ ತಿಳಿಸಿಕೊಟ್ಟಿದ್ದಾರೆ. ಅಂಥ ಗ್ರಂಥಗಳು ಸಭಾಸಾರ ಸಂಗ್ರಹ ಎಂಥ ದಿವ್ಯವಾದ ಪ್ರಾಚೀನ ಗ್ರಂಥ ಸಂಸ್ಕೃತದಲ್ಲಿ ಇಲ್ಲ ಅನ್ನೋದು ಒಂದೇ, ಕನ್ನಡದಲ್ಲಿ ಇದ್ದಿದ್ದರಿಂದ ಅದು ಸಾಮಾನ್ಯ ಜನರಿಗೆ ಗೊತ್ತಾಗೋದಿಲ್ಲ. ಅದು ಗ್ರಂಥನೇ ಅಷ್ಟು ಕಠಿಣವಾದದ್ದು, ತಾನು ಜನರಿಗೆ ತಿಳಿಯಲಿಕ್ಕಾಗಿ ಕನ್ನಡದಲ್ಲಿ ತಿಳಿಸಿಕೊಟ್ಟು ಬಿಟ್ಟಿದ್ದಾರೆ. ಇದರಲ್ಲದೆ ಅನೇಕ ವಿಧವಾಗಿರ್ತಕ್ಕಂಥ ಪವಾಡಗಳನ್ನು ಕೂಡ ತೋರಿಸಿದ್ದಾರೆ. ಮುಖ್ಯವಾಗಿ ಅವರು ಅನ್ನದಾನ, ದ್ರವ್ಯದಾನ, ಸುವರ್ಣದಾನ ಏನು ಅಂದರೆ ನೆಕ್ಕಿಲ್ಲದಷ್ಟು ಅಖಂಡವಾಗಿದೆ. ಮಹಾಸಮಾರಾಧ್ನೆಗಳು ಅಂತಂದರೆ 1000 ಅಲ್ಲ, 5000 ಇಲ್ಲೇ ಇಲ್ಲ,
20,000 30,000 50,000ವರೆಗೂ ಜನರು ಸೇರಬೇಕು. ಅಖಂಡವಾಗಿ 3 ದಿವಸ ತಪಶ್ಚರ್ಯ ಆಗ್ತಾ ಇರಬೇಕು. ಆ ರೀತಿಯಾಗಿ ಸಾವಿರಾರು ಜನರಿಗೆ ಏನು ಅನ್ನದಾನ ಇರಬೇಕು. ಹಳೆ ಕಾಲದ ಯಜ್ಞ ಮಾಡಿದ ಚಕ್ರವರ್ತಿಗಳು ಹೇಗೆ ರಾಶಿ ರಾಶಿಯಾಗಿರ್ತಿತ್ತೋ ಹಾಗೆ ದಾರಿಯಲ್ಲಿ ಎರಡೂ ಕಡೆಗೆ ಪಂಕ್ತಿಯಲ್ಲಿ ಊಟಕ್ಕಾಗಿ, ಆಮೇಲೆ ದಕ್ಷಿಣೆ ಎಂಥ ಕೈ ಬಂದಷ್ಟು ಸಮೃದ್ಧವಾಗಿ, ಪಂಡಿತರಿಗಂತಲೂ ಬೆಳ್ಳಿ ಪಾತ್ರೆಗಳು, ಬೇಕಾದಷ್ಟು ಗ್ರಂಥಗಳು, ವಸ್ತ್ರಗಳು ಕೊಟ್ಟು ಕೊಟ್ಟು ಅವರನ್ನು ಉದ್ಧಾರ ಮಾಡಿ, ಅವರ ಶಿಷ್ಯ 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 ಪ್ರಶಿಷ್ಯ ಆ ಸತ್ಯಜ್ಞಾನ ಪ್ರಶಿಷ್ಯನೇ ಈ ಎಲ್ಲ ಕಡೆಗೂ ಅಖಂಡವಾಗಿ ಪಾಠ. ಇನ್ನೊಂದು ವೈಶಿಷ್ಟ್ಯ ಏನು ಅಂದರೆ, ಅವರ ಕಡೆಗೆ ಅಧ್ಯಯನ ಮಾಡಲಿಕ್ಕೆ ಗೃಹಸ್ಥರು ಮಾತ್ರ ಬರಲಿಲ್ಲ, ಬೇರೆ ಬೇರೆ ಸನ್ಯಾಸಿಗಳು ಮಠಾಧಿಪತಿಗಳು ಅವರ ಹತ್ರ ಓದಿ ತಾವು ಆ ಸಿದ್ಧಾಂತವನ್ನು ಬೆಳೆಸ್ತಾ ಇದ್ದಾರೆ. ಇಂಥ ಮಹಾನುಭಾವರ ಅನುಗ್ರಹ ನಮ್ಮ ಗುರುಗಳ ಮೇಲೆ ಆಯಿತು. ಅವರ ಪ್ರೇರಣೆಯಿಂದ ಅವರ ಹೆಸರನ್ನು ತೆಗೆದುಕೊಂಡು ಅವರ ಹೆಸರಿನಿಂದ ಈ ವಿದ್ಯಾಪೀಠವನ್ನು ಸ್ಥಾಪಿಸಿದ್ದಾರೆ. ಅವರ ಅನುಗ್ರಹದಿಂದ ಅಖಂಡವಾಗಿ ಬೆಳಗಿನಿಂದ ರಾತ್ರಿವರೆಗೂ ಇಲ್ಲಿ ಗ್ರಂಥಗಳ ಪಾಠ ಪ್ರವಚನ ನಡೀತಾ ಇರುತ್ತದೆ. ಅದು ನಮ್ಮ ಗುರುಗಳ ಒಂದು ವೈಶಿಷ್ಟ್ಯ. ಅವರ ಅನುಗ್ರಹ ಪಡೆದಿದ್ದಾರೆ. ಅಂಥ ಮಹಾನುಭಾವರು ಎಲ್ಲರ ಮೇಲೆ ಅನುಗ್ರಹ ಮಾಡಲಿ ಅಂತ ಕೇಳಿಕೊಂಡು ಕೃಷ್ಣ